ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಅಂದರೆ ಕೂಡಲೇ ನೆನಪಿಗೆ ಬರುವುದು ಭಾರತ ಕಂಡ ಶ್ರೇಷ್ಠ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ. ಇವರ ಹುಟ್ಟೂರಾದ ಮುದ್ದೇನಹಳ್ಳಿ ಹಲವರಿಗೆ ಪ್ರೇರಣೆ. ಇಲ್ಲಿನ ಸರ್ಕಾರಿ ಶಾಲೆ ಮಕ್ಕಳನ್ನು ವಿಜ್ಞಾನದತ್ತ ಸೆಳೆಯುವ ವಿಶೇಷ ಪ್ರಯತ್ನ ನಡೆಸುತ್ತಿದ್ದು ಈ ಶಾಲೆ ರಾಜ್ಯದ ಗಮನ ಸೆಳೆಯುತ್ತಿದೆ. ಇಲ್ಲಿ ಪ್ರಯೋಗಾಲಯದಿಂದ ಚಿತ್ರಕಲೆಯವರೆಗೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿ ಮಕ್ಕಳ ಕಲಿಕೆಗೆ ಪ್ರೇರಕವಾಗಿದೆ. ಈ ಕುರಿತು ಒಂದು ವರದಿ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯೆಂದರೆ ಪಠ್ಯ ಬೋಧನೆಗಷ್ಟೇ ಸೀಮಿತ ಎಂಬ ಮಾತಿದೆ. ಆದರೆ ಮುದ್ದೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಯಾವುದೇ ಶಾಲೆಗಳನ್ನು ಮೀರಿಸುವಂತಹ ಸೌಲಭ್ಯದಿಂದ ಕಂಗೊಳಿಸುತ್ತಿದ್ದು ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ 14ನೇ ಹಣಕಾಸು ಯೋಜನೆಯ 34 ಲಕ್ಷ ರೂಪಾಯಿ ಅನುದಾನ ಹಾಗೂ ದಾನಿಗಳ 9 ಲಕ್ಷ ರೂಪಾಯಿ ನೆರವಿನಿಂದ ಶಾಲೆಯಲ್ಲಿ ಎಲ್ಲ ರೀತಿಯ ಮಕ್ಕಳ ಸ್ನೇಹಿ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಸುಸಜ್ಜಿತವಾದ ಆಟದ ಮೈದಾನ, ವಿಜ್ಞಾನ ಪ್ರಯೋಗಾಲಯ, ಭಾಷಾ ಪ್ರಯೋಗಶಾಲೆ, ಬಯಲು ರಂಗಮಂದಿರ, ಕ್ರೀಡಾ ಕೊಠಡಿ, ಕೈತೋಟ, ಸುರಕ್ಷಿತ ಯೋಗ ಮತ್ತು ಧ್ಯಾನ ಮಂದಿರ, ಇಂಗುಗುಂಡಿ, ಮಳೆ ಕೊಯ್ಲು ಪದ್ಧತಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ, ಶಾಲಾ ಗೋಡೆಯ ಮೇಲೆ ಆಕರ್ಷಕ ವರ್ಲಿ ಚಿತ್ರಕಲೆ, ಹೀಗೆ ಸೌಲಭ್ಯಗಳ ನಿಧಿಯೇ ಇಲ್ಲಿದೆ. ಉತ್ತಮ ಶಿಕ್ಷಕರ ತಂಡ ಹೊಂದಿರುವ ಶಾಲೆ 2019-20 ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 100ರಷ್ಟು ಫಲಿತಾಂಶ ದಾಖಲಿಸಿದೆ. ಡಿಡಿ ನ್ಯೂಸ್ನೊಂದಿಗೆ 10ನೇ ತರಗತಿ ವಿದ್ಯಾರ್ಥಿನಿ ಮೋನಿಕಾ, ತಮ್ಮ ಶಾಲೆ ಜಿಲ್ಲೆಯಲ್ಲೇ ಮಾದರಿ ಶಾಲೆಯಾಗಿದ್ದು ಅತ್ಯುತ್ತಮ ವಿಜ್ಞಾನ ಪ್ರಯೋಗಾಲಯದ ಜತೆಗೆ ಸಂಸ್ಥೆಗಳನ್ನು ಒಳಗೊಂಡಿದೆ ಎಂದು ಸಂತಸ ಹಂಚಿಕೊಂಡರು. ಲ್ಯಾಬ್, ಲೈಬ್ರರಿಗೂ ಲೈಬ್ರರಿ, ವಿಜ್ಞಾನ ಪ್ರಯೋಗಾಲಯ ಮತ್ತು ಕಂಪ್ಯೂಟರ್, ಕನ್ನಡ ಲೈಬ್ರರಿ ಎಲ್ಲ ಇರೋದಕ್ಕೆ ನಮಗೆ ಆಗುತ್ತೆ. ಅದರಿಂದ ನಮ್ಗೆ ಸಂತೋಷ ಆಗುತ್ತೆ. ನಮ್ಮ